ಹೆಲ್ಲೋ ಸ್ನೇಹಿತರೆ, ಈ ಜಗತ್ತು ಪ್ರತಿದಿನ ಬದಲಾಗುತ್ತಾನೆ ಇದೆ. ಸಮಯದ ಜೊತೆ ನಾವು ಕೂಡ ಬದಲಾಗಲೇಬೇಕು, ಇಲ್ಲಾಂದ್ರೆ ನಮ್ಮ ಬೆಳವಣಿಗೆಯ ಗ್ರಾಫ್ ಕೆಳಗಡೆ ಹೋಗುತ್ತೆ. ನಿಜ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವು ಹ್ಯಾಬಿಟ್ಸ್ಗಳನ್ನ ಹೇಳ್ತೀನಿ, ಅವುಗಳನ್ನು ನೀವು ಯಾವತ್ತು ಬದಲಾಯಿಸಬಾರ್ದು, ಯಾಕಂದ್ರೆ ಅವು ನಮ್ಮ ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್. ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಂಬರ್ 1, ವಿಷಕಾರಿ ಜನರನ್ನು ತೊಡೆದು ಹಾಕಿ. ಸ್ಟೇ ಅವೇ ಫ್ರಮ್ ಟಾಕ್ಸಿಕ್ ಪೀಪಲ್. ವಿಷಕಾರಿ ಜನರು ಅಂದ್ರೆ ನೆಗೆಟಿವ್ ಜನ. ಇವರು ಕೊಳತ್ ಹೋಗಿರೋ ಹಣ್ಣಿನ ತರ ಇರ್ತಾರೆ. ಇವ್ರ ಜೊತೆ ನಾವು ಕೂಡ ತುಂಬಾ ಸಮಯದವರೆಗೆ ಇದ್ರೆ ನಾವು ಕೂಡ ಒಳಗಡೆಯಿಂದ ಕೊಳಿತೀವಿ. ಇನ್ನ ಇವರಿಂದ ಕೆಲವೊಂದ್ಸಲ ನಮ್ಗೆ ದೂರ ಕೂಡ ಇರಕ್ಕಾಗಲ್ಲ, ಯಾಕಂದ್ರೆ ಇವರು ನಮ್ಮ ಮನೆ ಹತ್ತಿರ, ಮನೆಯಲ್ಲಿ, ಆಫೀಸ್ ಅಲ್ಲಿ, ಸ್ಕೂಲ್ ಕಾಲೇಜ್ ಅಲ್ಲೇ ಇರ್ತಾರೆ. ಕೆಲವೊಂದ್ಸಲ ಅಂತೂ ಅನ್ಸತ್ತೆ, ದೇವರು ಇವರನ್ನು ಇನ್ನು ಯಾಕೆ ಜೀವನ್ ತುಳಿಸಿದಾನಪ್ಪ ಅಂತ ಅನ್ಸತ್ತೆ. ಇನ್ನ ಹೆಂಗಿದ್ರು ಇವ್ರ ಜೊತೆ ನಾವು ಡೀಲ್ ಮಾಡ್ಲೇಬೇಕಲ್ವಾ. ಇವರನ್ನ ಕಂಟ್ರೋಲ್ ಮಾಡೋದಕ್ಕಂತೂ ನಮ್ ಕೈಯಿಂದ ಆಗಲ್ಲಪ್ಪ. ಅದಕ್ಕೆ ಅವರನ್ನು ಫಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ. ಅವ್ರ ಜೊತೆ ಜಾಸ್ತಿ ಸಮಯ ಕಳಿಬೇಡಿ, ಮತ್ತು ಅವರಿಗೆ ನೀವು ಮ್ಯಾಕ್ಸಿಮಮ್ ನೋ ಅಂತಾನೆ ಹೇಳಬೇಕು. ಅವ್ರ ಜೊತೆ ಅಷ್ಟಕ್ಕಷ್ಟೇ ಇರಬೇಕು, ಮತ್ತು ಸಾಧ್ಯವಾದ್ರೆ ಅವರಿಂದ ದೂರ ಇದ್ರೇನೆ ತುಂಬಾ ಒಳ್ಳೆಯದು. ನಂಬರ್ 2, ಮೌನವಾಗಿ ಕೆಲಸ ಮಾಡಿ, ನಿಮ್ಮ ಯಶಸ್ಸು ಸದ್ದು ಮಾಡ್ಲಿ. ನೋಡಿ, ತುಂಬಾ ಜನ ಹೆಂಗ್ ಯೋಚನೆ ಮಾಡ್ತಾರಂದ್ರೆ, ನಾನು ನನ್ನ ಜೀವನದಲ್ಲಿ ಏನು ಸಾಧನೆ ಮಾಡ್ಲಿಲ್ಲ ಅಂದ್ರೆ ಜನ ಏನಂತಾರೆ, ಸಮಾಜದಲ್ಲಿ ನನಗೆ ಮರ್ಯಾದೆ ಸಿಗತ್ತಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆದ್ರೆ ದೋಸ್ತ್, ಇಂಥ ಯೂಸ್ಲೆಸ್ ಯೋಚನೆ ಮಾಡುವುದನ್ನು ಬಿಟ್ಟು ಮೌನವಾಗಿ, ಸೈಲೆಂಟ್ ಆಗಿ ನಿನ್ನ ಕೆಲಸದ ಮೇಲೆ ಫೋಕಸ್ ಮಾಡು. ಇಂದಲ್ಲ ನಾಳೆ ನೀನು ನಿನ್ನ ಗುರಿ ಮುಟ್ತೀಯ ಮತ್ತು ಸಕ್ಸಸ್ ಆಗ್ತೀಯ. ಜನ ಏನ್ ಮಾತಾಡ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಿಮ್ಮ ಪೂರ್ತಿ ಎನರ್ಜಿ ಕೇವಲ ನಿಮ್ಮ ಗುರಿ ಮೇಲೇನೆ ಇರಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ಕರ್ಮ ಮಾಡಿ ಫಲದ ಬಗ್ಗೆ ಯೋಚನೆ ಮಾಡಬೇಡಿ ಅಂತ. ಇದರ ಅರ್ಥ, ಕೇವಲ ನಿಮ್ಮ ಎನರ್ಜಿ, ಫೋಕಸ್ ಕೇವಲ ನಿಮ್ಮ ಗುರಿ ಮೇಲೇನೆ ಇರಬೇಕು, ಬದಲಿಗೆ ಅನಾವಶ್ಯಕ ವಿಷಯಗಳ ಮೇಲೆ ಅಲ್ಲ ಎಂದರ್ಥ. ನಂಬರ್ 3, ಜೀವನ ಕಠಿಣವಾದಾಗಲೂ ನಿಮ್ಮ ಗುರಿ ಮೇಲೇನೆ ಬದ್ಧರಾಗಿರಿ. ನಿಮ್ಮ ಧ್ಯಾನ ಕೇವಲ ಮತ್ತು ಕೇವಲ ನಿಮ್ಮ ಇಷ್ಟವಾದ ಗುರಿ ಮೇಲೇನೆ ಇರಬೇಕು. ಜೀವನದಲ್ಲಿ ಸಮಸ್ಯೆಗಳು ಬಂದೇ ಬರುತ್ತವೆ, ಸಮಸ್ಯೆ ಇಲ್ಲದೆ ಜೀವನನೇ ಇಲ್ಲ. ಆದ್ರೆ ತುಂಬಾ ಜನ ತಮ್ಮ ಜೀವನದಲ್ಲಿ ಸಮಸ್ಯೆ ಬಂದ್ರೆ ಗುರಿನೇ ಚೇಂಜ್ ಮಾಡ್ಬಿಡ್ತಾರೆ. ಅಂತವ್ರು ಯಾವಾಗಲೂ ಗೊಂದಲದಲ್ಲೇ ಇರ್ತಾರೆ. ನೀವು ನಿಮ್ಮ ಸ್ಟ್ರಾಟಜಿನ ಬದಲಾಯಿಸಬೇಕು ಹೊರತು ಗುರಿನ ಅಲ್ಲ. ನಂಬರ್ 4, ನಿಮ್ಮ ತಪ್ಪುಗಳಿಂದ ಕಲಿಯುವುದು ಉತ್ತಮ, ಆದ್ರೆ ಇತರರ ತಪ್ಪುಗಳಿಂದ ಕಲಿಯುವುದು ಅತ್ಯುತ್ತಮ. ಆಚಾರ್ಯ ಚಾಣಕ್ಯ ಹೇಳ್ತಾರೆ, ನೀವು ಕೇವಲ ನಿಮ್ಮ ತಪ್ಪುಗಳಿಂದ ಕಲಿಯುತ್ತಾ ಕುಳಿತರೆ ಜೀವನ ಕಡಿಮೆ ಬೀಳುತ್ತೆ, ಅದಕ್ಕೆ ಬೇರೆಯವರ ತಪ್ಪುಗಳಿಂದ ಕಲಿಯಲೇಬೇಕು ಅಂತ ಹೇಳ್ತಾರೆ. ಫೇಲ್ಯೂರ್ ಒಂದು ಜಗತ್ತಿನ ಬೆಸ್ಟ್ ಟೀಚರ್. ಅದಕ್ಕೆ ಸ್ನೇಹಿತರೆ, ಬುದ್ಧಿವಂತರಾಗಿ, ಜೀವನ ಚಿಕ್ಕದಿದೆ. ನಂಬರ್ 5, ನಿಮ್ಮ ಕೌಶಲ್ಯವನ್ನು ಬೆಳೆಸಿಕೊಳ್ಳಿ, ಅಂದ್ರೆ ಹೊಸ ಸ್ಕಿಲ್ ಕಲಿಯಿರಿ. ನೀವೆಷ್ಟು ಹೊಸ ಸ್ಕಿಲ್ ಕಲಿತೀರಾ ಅಷ್ಟು ಹೆಚ್ಚು ನೀವು ಬೆಳಿತೀರಾ. ನೀವು ಕಲಿಯುವುದಕ್ಕೆ ನಾನು ಕೆಲವೊಂದು ಸ್ಕಿಲ್ ಸಜೆಸ್ಟ್ ಮಾಡ್ತೀನಿ, ಅದರಿಂದ ನೀವು ಲೈಫ್ ಲಾಂಗ್ ಲಾಭ ಪಡೆಯಬಹುದು. ಅವು ಯಾವತ್ತೆ, ಮನಿ ಮ್ಯಾನೇಜ್ಮೆಂಟ್, ಇದರಲ್ಲಿ ನೀವು ಶೇರ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ಸ್ ಬಗ್ಗೆ ಕಲಿಯಬಹುದು. ನೆಕ್ಸ್ಟ್ ಸ್ಕಿಲ್ ಯಾವ್ದಪ್ಪ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್. ವರ್ಡ್ಸ್ ಗಳ ಪವರ್ ನಮಗೆ ಗೊತ್ತಿದೆ, ಆದ್ರೆ ವರ್ಡ್ಸ್ ಗಳನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿದರೆ ನಾವು ಅದರ ಸಂಪೂರ್ಣ ಲಾಭ ಪಡೆಯಬಹುದು. ಜಾಬ್ ಅಲ್ಲಿ, ಸ್ಟಡಿಯಲ್ಲಿ, ಸೊಸೈಟಿಯಲ್ಲಿ, ಬಿಸ್ನೆಸ್ ಅಲ್ಲಿ, ಸಂಬಂಧಿಕರಲ್ಲಿ, ಎಲ್ಲಾ ಕ್ಷೇತ್ರದಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ ನಿಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಸ್ಕಿಲ್, ಡಿಜಿಟಲ್ ಸ್ಕಿಲ್, ಅಂದ್ರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್, ವಿಡಿಯೋ ಇನ್ಫ್ಲೂಯೆನ್ಸರ್, ಬ್ಲಾಗರ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಎಕ್ಸೆಟ್ರಾ ಎಕ್ಸೆಟ್ರಾ. ಸ್ನೇಹಿತರೆ, ಈಗಿನ ಸಮಯದಲ್ಲಿ ನೀವು ಡಿಜಿಟಲ್ ಸ್ಕಿಲ್ ಕಲಿಯಲೇಬೇಕು. ಸಾಧ್ಯವಾದಷ್ಟು ಸ್ಕಿಲ್ ಕಲಿಯಿರಿ, ಇದರಿಂದ ನಿಮ್ಮ ಜೀವನದಲ್ಲಿ ತುಂಬಾ ಅದ್ಭುತವಾದ ಬದಲಾವಣೆಗಳು ಆಗೇ ಆಗತ್ತೆ. ನಂಬರ್ 6, ಹೂಡಿಕೆ ಮಾಡುವುದನ್ನು ಕಲಿಯಿರಿ. ನೀವು 1 ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀರಾ, ಅದು ನಿಮಗೆ ಬಿಟ್ಟಿರೋದು. ನೀವು ಎಷ್ಟು ಹಣ ಇನ್ವೆಸ್ಟ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಅಲ್ಲ. ನೀವು ಇನ್ವೆಸ್ಟ್ಮೆಂಟ್ ಮಾಡುವ ಒಂದು ಅಭ್ಯಾಸ ಮಾಡ್ಕೋಬೇಕು. ಯಾವಾಗ ನೀವು ನಿಮ್ಮ ದುಡ್ಡನ್ನು ಮಲ್ಟಿಪ್ಲೈ ಮಾಡುವ ಹ್ಯಾಬಿಟ್ ಮಾಡ್ಕೋತೀರಾ, ಆವಾಗ ನೀವು ತುಂಬಾ ವಿಷಯಗಳ ಬಗ್ಗೆ ಆಟೋಮ್ಯಾಟಿಕಲಿ ಕಲಿತೀರಾ. ಆಗ ನಿಮ್ಮ ಧ್ಯಾನ ನ್ಯೂಸ್ ಮೇಲೆ ಹೋಗುತ್ತೆ, ಪೊಲಿಟಿಕ್ಸ್ ಮೇಲೆ, ಎಕಾನಮಿಕ್ಸ್ ಮೇಲೆ, ಕಂಪ್ನೀಸ್ ಹೆಂಗ್ ಕೆಲಸ ಮಾಡ್ತಾವೆ, ಮಾರ್ಕೆಟ್ ಬಗ್ಗೆ ನೀವು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಮತ್ತು ಸ್ನೇಹಿತರೆ, ಇನ್ವೆಸ್ಟ್ಮೆಂಟ್ ಮಾಡುವ ನಾಲೆಜ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನರಿಗಿದೆ, ಮತ್ತು ನೀವು ಈ ನಾಲೆಜ್ ತಿಳಿದುಕೊಂಡ್ರೆ ನೀವು ಕೂಡ ಶ್ರೀಮಂತರ ಕ್ಯಾಟಗರಿಯಲ್ಲಿ ಖಂಡಿತ ಬರ್ತೀರಾ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡುವುದನ್ನ ಇವತ್ತಿಂದಾನೇ ಕಲಿಯಿರಿ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮ್ಗೆ ಖಂಡಿತ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ನಾ ಪ್ರತಿಯೊಂದು ಕಮೆಂಟ್ಸ್ ನ ಓದುತ್ತಾ ಇರ್ತೀನಿ. ಮತ್ತು ಶೇರ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬಹುದು. ಮತ್ತು ನಮ್ಮ ಚಾನೆಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು
ಸಬ್ಸ್ಕ್ರೈಬ್ ಮಾಡಿದ ನಂತರ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ, ಯಾಕಂದ್ರೆ ನಾ ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಆ ವಿಡಿಯೋನ ನೀವು ಮಿಸ್ಸೇ ಮಾಡಲ್ಲ. ಮತ್ತು ನಮ್ಮನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ದಲ್ಲಿ ಕೂಡ ನೀವು ಫಾಲೋ ಮಾಡಬಹುದು, ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್. ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.